ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಕಸ್ತೂರಿ, ದಯವಿಟ್ಟು ದಯವಿಟ್ಟು ಇಬ್ರು ಸುಮ್ಮನೆ ಇರ್ತೀರಾ? ಸುಮ್ಮನೆ ಇರಲ್ಲ, ಸರ್ವನಾಶ ಮಾಡಬೇಕು ಅಂತಾನೆ ಕಂಕಣ ಕಟ್ಟಿದ್ದೀನಿ. ನಿನ್ನ ನಾಶ ಮಾಡಬೇಕು ಅಂತ ನಾನು ಬದ್ವಾಗಿದ್ದೀನಿ. ಕಸ್ತೂರಿ, ಸುಮ್ಮನೆ ಅವನ ಜೊತೆ ವಾದ ಮಾಡಬೇಡ ಕಣೆ, ಸುಮ್ಮನೆ ಬಿಡು. ವಶಿಷ್ಠ, ದಯವಿಟ್ಟು ನೀನು ಸುಮ್ಮನೆ ಬಿಡು. ನಿನ್ನ ನಿನ್ ಸಂಚನ ಹೇಗ್ ಬಟಾ ಬಯಲ್ ಮಾಡ್ಬೇಕು, ನಿನಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಸಮಯ ಬರ್ಲಿ, ನಾನ್ ಏನು ಅಂತ ತೋರಿಸ್ತೀನಿ. ಯುಆರ್ ಆಲ್ವೇಸ್ ವೆಲ್ಕಮ್ ಕಸ್ತೂರಿ. ನೀನ್ ನನಗ್ ಬುದ್ಧಿ ಕಲಿಸ್ತೀಯೋ, ನಾನೇ ನಿನಗ್ ಬುದ್ಧಿ ಕಲಿಸ್ತೀನೋ, ಟೈಮೇ ಉತ್ತರ ಕೊಡುತ್ತೆ. ಬಾಯ್. ಅಭಯ್ ನೋಡ್ದ್ಯಾ, ಸುಳ್ಳು ಶಾಶ್ವತ ಅಲ್ಲ, ಮೋಸಕ್ಕೆ ಶಿಕ್ಷೆ ತಪ್ಪಿದ್ದಲ್ಲ. ಅಮ್ಮ ಸುಮ್ನೆ ಇರು, ಉಪದೇಶ ಮಾಡ್ಬೇಡ. ಗೂಬೆ, ನಾನ್ ನಿನಗೆ ಉಪದೇಶ ಮಾಡ್ತಾ ಇಲ್ಲ, ನಡೀತಾ ಇರೋದನ್ನ ಕಣ್ಬಿಟ್ಟು ನೋಡು ಅಂತ ಹೇಳ್ತಾ ಇದ್ದೀನಿ. ಮೃದುಲ ಕೊಲೆಯಲ್ಲಿ ನಮ್ ಕೈವಾಡ ಇಲ್ಲ, ಅಲ್ಲಿ ಯಾವ್ದು ಸಾಕ್ಷಿ ಸಿಕ್ಕಿಲ್ಲ, ನಾವು ಬಚಾವಾಗ್ಬಿಟ್ವಿ ಅಂತ ಅನ್ಕೊಂಡಿದ್ವಲ್ಲ, ಈಗೇನಾಯ್ತು? ಆ ಕೊಲೆಗಾರ ಸಿಕ್ಕಾಕೊಂಡಿದ್ದಾನೆ, ಅದ್ರಲ್ಲಿ ಖುಷಿ ಕೈವಾಡ ಇಲ್ಲ ಅಂತ ಹೇಳಿದಾನೆ. ಆದ್ರೆ ನಮ್ ಕೈವಾಡ ಇಲ್ಲ ಅಂತ ಹೇಳಲ್ಲ ಅಂತ ಏನ್ ಗ್ಯಾರಂಟಿ? ಅಮ್ಮ ನೀ ಸುಮ್ನೆ ಇರಮ್ಮ, ಏನೇನು ಹೇಳಿ ಹೆದರ್ಸ್ಬೇಡ, ಅವನೇನು ಹೇಳಲ್ಲ. ಯಾಕೋ ಹೇಳಲ್ಲ ಭಯ್, ಅವನೇ ನಮ್ಮ ಮಾವನ್ ಮಗನ. ಲವ್, ದುಡ್ಡಿ ಕೊಲೆ ಮಾಡೋರು ನೆಂಟ್ರು ಆಗಲ್ಲ, ಸ್ನೇಹಿತರು ಆಗಲ್ಲ. ಅವನ್ ಸಿಕ್ ಹಾಕೊಂಡಿದ್ದಾನೆ, ಅವನ್ ಬಚಾವಾಗೋದಕ್ಕೆ ನಮ್ ಹೆಸರನ್ನ ಖಂಡಿತ ತಗೋತಾನೆ. ಅಮ್ಮ ನೀನ್ ಹೇಳೋದೇ ಸರಿಯಾಗಿದ್ರೆ ಅವನ್ ಇದುವರೆಗೂ ಯಾಕೆ ತಗೊಂಡಿಲ್ಲ? ಅಂದ್ಮೇಲೆ ಮುಂದೇನು ತಗೊಳಲ್ಲ ಅಂತ ತಾನೇ ಅರ್ಥ? ಅದ್ರ ಬಗ್ಗೆ ನಾವ್ ಯೋಚನೆ ಮಾಡೋದ್ ಬೇಕಾಗಿಲ್ಲ. ನೋಡು ಅಭಯ್, ಈಗ್ಲೂ ಒಂದ್ ಅವಕಾಶ ಇದೆ. ನಾವೇ ಹೋಗಿ ಅಮ್ಮನ ಹತ್ರ ತಪ್ಪ ಮಾಡಿದ್ ನಾವೇ ಅಂತ ಹೇಳಿ ಒಪ್ಕೊಂಡ್ಬಿಡೋಣ. ಅಮ್ಮ ಪದೇ ಪದೇ ಅದನ್ನ ಹೇಳಿ ನನ್ ತಲೆ ತಿನ್ಬೇಡ, ಎಷ್ಟು ಸರಿ ಹೇಳದ್ ನಿನ್ಗೆ? ನೋಡಮ್ಮ, ಇಷ್ಟು ಚಿಕ್ಕ ವಯಸ್ಸಿಗೆ ನನ್ಗೆ ಜೈಲ್ಗೆ ಹೋಗಕ್ ಇಷ್ಟ ಇಲ್ಲ. ಹುಟ್ಟತಾನೆ ನಾನ್ ಕೆಟ್ಟವನಾದವನಲ್ಲ, ನಿನ್ನಿಂದ ನಾನ್ ಕೆಟ್ಟವನಾದವನು. ನೀನ್ ಒಳ್ಳೆಗೋಸ್ಕರ ನನ್ನ ಕೆಟ್ಟವನ್ ಮಾಡಕ್ ನೋಡಿದ್ರೆ ನಾನೇನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ, ಹೇಳ್ತಾ ಇದ್ದೀನಿ. ಹಾಗಲ್ಲ ಕಣೋ ಅಭಯ್, ಮೂರನೇವ್ರು ನಾವ್ ತಪ್ಪು ಮಾಡಿದೀವಿ ಅಂತ ಹೇಳೋದಕ್ಕಿಂತ ಮುಂಚೆ ನಾವೇ ತಪ್ಪು ಮಾಡಿದೀವಿ ಅಂತ ಒಪ್ಕೊಂಡ್ಬಿಟ್ರೆ ಶಿಕ್ಷೆನೂ ಕಡಿಮೆ ಆಗುತ್ತೆ, ಕ್ಷಮೆನೂ ಸಿಗ್ಬಹುದು ಅಂತ. ಅಮ್ಮ ಇಷ್ಟೆಲ್ಲ ಒಳ್ಳೇದ್ ಮಾಡಿರೋ ಖುಷಿನೇ ಇವ್ರು ಕ್ಷಮಿಸಿಲ್ಲ, ಈ ನಾವ್ ಕೊಲೆ ಮಾಡಿದೀವಿ ಅಂದ್ರೆ ಕ್ಷಮಿಸ್ಬಿಡ್ತಾರ? ಒಂದೇ ಶಾರ್ಟು ಮುಗಿಸ್ಬಿಡ್ತಾರ ನಮ್ಮನ್ನ. ಬಾಯ್ ಮುಚ್ಕೊಂಡು ಸುಮ್ಮನೆ ಇದ್ಬಿಡು, ಇಲ್ಲ ಅಂದ್ರೆ ಹೇಗಿದ್ರು ಜೈಲಿಗೆ ಹೋಗ್ತೀನಿ, ಹೋಗ್ತಾ ಎಲ್ಲಾರನ್ನು ಮುಗ್ಸೇ ಹೋಗ್ತೀನಿ. ನೋಡು ಅಭಯ್, ನಾನೇನ್ ಹೇಳ್ಬೇಕು ಅದನ್ನ ಹೇಳಿದ್ದೀನಿ, ಮುಂದೆ ಏನ್ ಮಾಡ್ಬೇಕು ಅಂತ ನೀನ್ ಯೋಚನೆ ಮಾಡು. ಶತ್ರುವಿನ ಶತ್ರು ಮಿತ್ರ, ಖುಷಿನ ಕಂಡ್ರೆ ಇಲ್ಲಿ ಆಗದೆ ಇರೋದು ರಾಘವ. ರಾಘವನ್ನ ಬಳಸ್ಕೊಂಡ್ರೆ ನಾನ್ ಸೇಫ್ ಆಗ್ಬೋದು. ಪಾರ್ವತಿ, ಏನು ಅಂದ್ರೆ? ಪಾರ್ವತಿ, ಅದು ಮಗನ ಮನಸ್ಸಿನ ನೋವು, ನನ್ನ ತಂಗಿ ದುಃಖ ಅಳು, ಇದನ್ನೆಲ್ಲ ನೋಡಿ ನಾನು ತಾಳ್ಮೆ ಕಳ್ಕೊಂಡ್ಬಿಟ್ಟಿದ್ದೆ ಪಾರ್ವತಿ. ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು, ಹಾಗೆ ಮಾಡಲಿಲ್ಲ. ಮಗಳು ಅಂತ ನೀ ಯಾರನ್ನು ಕರ್ಕೊಂಬಂದಿದ್ಯೋ, ನಾವು ಯಾರನ್ನ ಮಗಳು ಅನ್ಕೊಂಡಿದ್ವೋ ಅವಳನ್ನ ಅನ್ಮಾನಿಸ್ಬಿಟ್ಟೆ, ತಪ್ಪು ಮಾಡಿಬಿಟ್ಟೆ, ನನ್ನ ಕ್ಷಮಿಸ್ಬಿಡು. ಅಯ್ಯಯ್ಯೋ,
ಅಂತ ದೊಡ್ಡ ಮಾತೆಲ್ಲ ಆಡಬೇಡಿ. ಒಬ್ಬ ತಂದೆಯಾಗಿ ನೀವೇನ್ ಮಾಡ್ಬೇಕಾಯ್ತು ಅದನ್ನೇ ಮಾಡಿದ್ರೆ ಅದ್ರಲ್ಲಿ ಕ್ಷಮೆ ಕೇಳೋದೇನಿದೆ? ಇಲ್ಲ ಪಾರ್ವತಿ, ನಾನು ಹಾಗೆ ಮಾಡಬಾರ್ದಾಗಿತ್ತು. ನಾನು ಖುಷಿ ಮನಸ್ಸನ್ನ ಅರ್ಥ ಮಾಡ್ಕೋಬೇಕಾಗಿತ್ತಲ್ವಾ? ಹಾಗಲ್ಲ ಅಂದ್ರೆ, ನಾವು ಯಾರನ್ನ ತುಂಬಾ ಪ್ರೀತಿಸ್ತೀವೋ ಅವ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ. ನಿಮ್ಗೆ ಖುಷಿಗಿಂತ ಹೆಚ್ಚು ರಾಗೋ ಕಸ್ತೂರಿ ಬಗ್ಗೆ ಪ್ರೀತಿ ಇದೆ. ಅದಕ್ಕೆ ಅವ್ರೊಳ್ಳೆದನ್ನೇ ಬಯಸಿದ್ರೆ. ಹಾಗಂತ ನನಗೆ ರಾಘವ್ ಕಸ್ತೂರಿ ಮೇಲೆ ಕಡಿಮೆ ಪ್ರೀತಿ ಇದೆ, ಖುಷಿ ಮೇಲೆ ಜಾಸ್ತಿ ಪ್ರೀತಿ ಇದೆ ಅಂತಲ್ಲ. ಏನೋ ದೇವ್ರ ದಯೆ, ಅವಳ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡೋಷ್ಟು ತಾಳ್ಮೆ ಶಕ್ತಿ ನಾ ಭಗವಂತ ನನಗೆ ಕೊಟ್ಟ. ನಾನು ಭಾವುಕಳಾಗಿದ್ರೆ ಬಹುಶಃ ಮನೆ ಪರಿಸ್ಥಿತಿ ಬೇರೇನೂ ಆಗ್ತಿತ್ತೋ ಏನೋ. ಸದ್ಯ ಹಾಗೇನೂ ಆಗ್ಲಿಲ್ವಲ್ಲ ಬಿಡಿ, ಅದಕ್ಕೆ ನೀವ್ಯಾಕೆ ನೊಂದ್ಕೊಳ್ತೀರಾ? ನೀನು ಹೇಳೋದು ಸರಿ ಪಾರ್ವತಿ, ಎಲ್ಲ ಸರಿ ಹೋಯ್ತು ಅನ್ಕೊಂಡ್ವಿ. ಆದರೆ ರಾಘವ ತನ್ನ ಮನಸ್ಸನ್ನು ಬದಲಾಯಿಸ್ಕೋತಾನೆ ಇಲ್ವಲ್ಲ. ನನಗೂ ಅದೇ ಆತಂಕ ಆಗ್ತಿರೋದು. ಅಂದರೆ ರಾಘವ ಖುಷಿನ ಹೀಗೆ ದ್ವೇಷಿಸ್ತಾ ಇದ್ರೆ ಅವರಿಬ್ಬರ ಜೀವನನು ಹಾಳಾಗ್ಬಿಡುತ್ತೆ. ಹಾಗಂತ ಮನೆ ದೊಡ್ಡವರಾಗಿ ನಾವು ಸುಮ್ಮನೆ ಇರೋದಕ್ಕೂ ಆಗಲ್ಲ. ಒಂದ್ಸಲ ಒಂದೇ ಒಂದ್ಸಲ ರಾಘವಂಗೆ ಖುಷಿ ಬಗ್ಗೆ ಅನುಕಂಪ ಅನ್ನೋದು ಬಂದ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಅವರಿಬ್ಬರನ್ನ ಒಂದು ಮಾಡ್ಬೋದು, ಒಡೆದ ಮನಸ್ಸುಗಳು ಮತ್ತೆ ಒಂದಾಗುತ್ತೆ. ಸರಿ ಪಾರ್ವತಿ, ಈ ವಿಚಾರದಲ್ಲಿ ಸದಾ ನಾನು ನಿನ್ನ ಜೊತೆನೇ ಇರ್ತೀನಿ. ಹಾ, ಇಲ್ಲಿವರೆಗೂ ಎಲ್ಲ ವಿಷಯದಲ್ಲೂ ನೀವು ನನ್ನ ಜೊತೆಗಿದ್ದೀರಿ, ನಾನು ನಿಮ್ಮ ಜೊತೆಗಿದ್ದೀನಿ. ಏನೋ ಒಂದಾಗುತ್ತೆ ಬಿಡಿ, ಮಾಡೋಣ. ಅತ್ತೆ, ಅತ್ತೆ ಮಾವ ತಿಂಡಿ ರೆಡಿ ಇದೆ. ಅಮ್ಮ, ನಾವು ಬಂದ್ವಿ, ನಡಿ ಪಾರ್ವತಿ. ದೇವ್ರೆ, ಆದಷ್ಟು ಬೇಗ ಈ ಮನೆಯಲ್ಲಿ ಕಂಠೀರನ ದೂರ ಮಾಡು ತಂದೆ, ದೂರ ಮಾಡು. ಖುಷಿ, ಇವತ್ ನೀನೇ ನಿನ್ ಕೈಯಾರ ಎಲ್ರಿಗೂ ತಿಂಡಿ ಬಡಿಸ್ಬಿಡು. ಹೌದು ಖುಷಿ, ಇವತ್ ನಮ್ದೇನು ಕೆಲ್ಸ ಇಲ್ಲ. ನೀನ್ ಯಾವಾಗ್ಲೂ ಕೇಳ್ತಾ ಇದ್ದ ಅಲ್ವಾ, ಅಕ್ಕ ಕೆಲ್ಸ ಕೊಡಿ, ಆಗ ಕೆಲ್ಸ ಕೊಡಿ ಅಂತ. ಇವತ್ತು ನೀನೇ ನಿನ್ ಕೈಯಾರ ಎಲ್ರಿಗೂ ತಿಂಡಿ ಬಡಿಸು, ಇವತ್ತೆಲ್ಲ ಕೆಲ್ಸ ನಿಂದೆ. ನಗು, ನೀನೇ ಬಡ್ಸು. ಮಾಧವ, ಅವಳು ಬಡ್ಸಿದ್ರೆ ನೀನ್ ಗಂಟ್ಲಲ್ಲಿ ಇಳಿಯಲ್ಲ ಅನ್ನತ್ತ, ಸುಮ್ಮನೆ ತಿನ್ನು. ಖುಷಿ, ನೀ ಹೋಗಿ ಬಡ್ಸಮ್ಮ, ಸುಮ್ಮನೆ ತಿನ್ನೋದು ಕಲಿ. ನಾಗವೇಣಿ, ರಾಘವನ್ ಕರೆದಿಯಾ? ಹಾ ಅತ್ತೆ, ಕರೆದಿದ್ದೀನಿ, ಇನ್ನೇನು ಬರ್ತಾನೆ? ಖುಷಿ, ರಾಘವ ಬಂದಾಗ ಅವನಿಗೆ ನೀನೇ ನಿನ್ ಕೈಯಾರ ತಿಂಡಿ ಬಡಿಸ್ಬೇಕು, ಸರಿನಾ? ಅಯ್ಯೋ ಬೇಡ ಅಮ್ಮ, ಅವ್ರು ಕೋಪ ಮಾಡ್ಕೊಂಡು ತಿಂಡಿ ತಿಂದೆ ಹಾಗೆ ಹೋಗ್ತಾರೆ. ಖುಷಿ, ನಿಮ್ಮಿಬ್ರ ಮಧ್ಯೆ ಏರ್ಪಟ್ಟಿರೋ ಕಂದಕನ ಆದಷ್ಟು ಮುಚ್ಚಕ್ಕೆ ಪ್ರಯತ್ನ ಪಡಬೇಕು. ನೀ ಹೀಗೆ ಮಾಡ್ತಿದ್ರೆ ಕಂದಕ ಇನ್ನೂ ಜಾಸ್ತಿ ದೊಡ್ಡದಾಗುತ್ತೆ ಹೊರತು ಯಾವತ್ತೂ ಸರಿ ಹೋಗಲ್ಲ. ಅಮ್ಮ, ಖುಷಿ ನೀನ್ ಬಡ್ಸಮ್ಮ, ಅವನೇನಾದ್ರೂ ಮಾತಾಡಿದ್ರೆ ಸತ್ಯನಾಗ್ವೇಣಿ ಇದ್ದಾರಲ್ಲ ಅವ್ರು ಬಡಿಸ್ತಾರೆ, ಸರಿನಾ? ಈ ಅಮ್ಮನ ಮೇಲೆ ನಂಬಿಕೆ ಇದೆ ತಾನೆ, ಎಲ್ಲ ಒಳ್ಳೇದೇ ಆಗುತ್ತೆ. ಅತ್ತೆ, ರಾಘವ ಬಂದ. ಖುಷಿ, ಹೋಗ್ ಬಡ್ಸು, ಹೋಗು ಹೋಗು. ಪ್ಲೀಸ್.